ಅಪ್ಪ, ನಮ್ಮೆಲ್ಲರಿಗಿಂತ ಚಿಕ್ಕವ್ರ ಥರ ನೀವೇ ಕಾಣಿಸ್ತಿದ್ದೀರಾ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ಓ, ನೀವು ತುಂಬ ವಿಷಯಗಳನ್ನ ಮರ್ತಿದ್ದೀರಾ, ಆದರೆ ಈ ನಾಚಿಕೆನೇ ಮರ್ತಿಲ್ಲ ನೋಡಿ. ಆಕ್ಚುಲಿ ಅಪ್ಪ ಹೆಂಗಾಗಿದ್ರಲ್ಲ, ಆಗಿನ ಫೋಟೋಸ್ಗಳು ನೋಡಬೇಕು, ತುಂಬ ಹ್ಯಾಂಡ್ಸಮ್ ಆಗಿದ್ರು, ಸೇಮ್ ಹೀರೋ ಥರನೇ ಕಾಣಿಸ್ತಿದ್ರು. ನೀನು ನನ್ನನ್ನು ತುಂಬ ಹೊಗಳ್ತಾ ಇದೀಯ. ಈಗಿನ ಕಾಲದ ಮಕ್ಕಳ ಮುಂದೆ ನಾವೇನೂ ಅಲ್ಲ. ಬೇಗ ಬನ್ನಿ, ಕಾಯ್ತಿರ್ತಾರೆ, ನಾವು ಯಾರನ್ನು ಕಾಯಿಸೋದು ಬೇಡ. ಬನ್ನಿ ಬನ್ನಿ. ಬಾವಾ, ನಿಮಗೆ ಪಂಚೆ ಉಟ್ಕೊಳ್ಳೋಕೆ ಬರಲ್ವಾ? ಅಲ್ಲ ಬಾವಾ, ನಿಮಗೆ ಬೇಕಾದರೆ ನಾನು ಹೆಲ್ಪ್ ಮಾಡ್ತೀನಿ. ಏನೋ ಬೇಕಾಗಿಲ್ಲ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ಹಲೋ, ಪ್ರಯಾಣಿಕರಲ್ಲಿ ವಿನಂತಿ, ದಯವಿಟ್ಟು ಗಮನಿಸಿ, ನಿಮ್ಮ ಪಂಚೆಯನ್ನು ಸರಿಯಾಗಿ ಗಟ್ಟಿಯಾಗಿ ಕಟ್ಟಿಕೊಳ್ಳಿ. ನಮ್ಮನ್ನು ನೋಡಿದ ಬಳಿಕ ಹುದ್ದಿದರೆ ಪಂಚೆಗಳಿಗೆ ನಾವು ಜವಾಬ್ದಾರರಲ್ಲ. ನಮ್ಮನ್ನು ಯಾರೂ ಹೊಗಳಲ್ಲ ಅಂತ ತಮ್ಮನ್ನು ತಾವೇ ಹೊಗಳ್ತೀವಲ್ಲ, ಅದಕ್ಕೇನಂತಾರೆ ಹೇಳಿ ಶ್ರಾವಣಿ ಅವರೇ? ನಮ್ಮನ್ನು ನಾವೇನು ಹೊಗಳ್ಕೊಂಡಿಲ್ಲ ಅಪ್ಪ, ಮುಂದೆ ಆಗೋ ಘಟನೆ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೆ. ಯಾವುದಕ್ಕೂ ನೀವು ಹುಷಾರಾಗಿರಿ. ಏನು ಜಗಳ ಮಾಡ್ಕೊಂಡು ಹೋದೆ, ಈ ಕಾಮಿಡಿ ಮಾಡ್ತಾ ಇದೆಯಾ? ನನ್ನ ಕೋಪ ತಾಪಗಳ ಬಗ್ಗೆ ಗೊತ್ತಲ್ವ ಅಭಿ, ನೀರಿನ ಮೇಲಿರೋ ಗುಳ್ಳೆ ಥರ, ಎಲೆ ಮೇಲಿರೋ ಹನಿ ಥರ. ಜೋರಾಗಿ ಗಾಳಿ ಬೀಸಿದ್ರೆ ಗುಳ್ಳೆ ಹೊಡೆದೋಗತ್ತೆ, ಹನಿ ಬಿದ್ದೋಗತ್ತೆ, ಹಾಗೆ ನನ್ನ ಕೋಪ. ಹಾಗಾದ್ರೆ ನನ್ನ ಕೋಪ ಏನು? ನಿನ್ನ ಕೋಪನ ಕಲ್ ಬಂಡೆಗೆ ಹೋಲಿಸ್ಬೋದು. ಮಳೆ ಗಾಳಿ ಚಳಿ ಬಿಸಿಲು ಏನೇ ಬಂದರೂ ನಡ್ಗೋದಿಲ್ಲ, ಜಗ್ಗೋದೂ ಇಲ್ಲ. ನಮ್ಮ ದೊಡ್ಡಪ್ಪ ಹೇಳ್ತಿದ್ರು ಜಮದಾಗ್ನಿ ಕೋಪ ಅಂತ, ಅದು ನಿಂದು. ಸಿಟಿಲಿ ನಾನು ರೇಗ್ಸಿದ್ ಸಾಕಾಗಲಿಲ್ಲ ಅಂತ ಈಗ ನನ್ನನ್ನು ಹಳ್ಳಿಗೆ ಕರ್ಕೊಂಬಂದು ರೇಗಿಸ್ತಾ ಇದೆಯಾ? ಅವಮಾನ ಮಾಡ್ತಾ ಇದೆಯಾ ಅಭಿ? ಇದನ್ನು ಅವಮಾನ ಅಂದರೆ ಯಾರಾದರೂ ನಕ್ಬಿಡ್ತಾರೆ, ಸುತ್ತಮುತ್ತ ಯಾರಾದರೂ ಕೇಳಿಸ್ಕೊಂಡ್ಬಿಡ್ತಾರೆ. ಸುಮ್ಮನಿರು, ನನಗೆ ಬುದ್ಧಿವಾದ ಹೇಳಕ್ಕೆ ಬರಬೇಡ, ಇಡು ಫೋನು. ಅಯ್ಯೋ, ಇದು ಬೇರೆ, ನನಗೆ ಬೇಕಿತ್ತ ಇದೆಯಲ್ಲ. ಪರವಾಗಿಲ್ಲ, ನಾನೇನೋ ಟ್ರೈ ಮಾಡ್ತೀನಿ.